ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ವೀಣಾಚಯ್ಯ ಲಕ್ಷ್ಮಣ್ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ನಾನ್ ವೆಜ್ ತಿಂದಿಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಸೋಮಶೇಖರ್ ಮತ್ತೆ ಸುಧಾಕರ್ ಮಂತ್ರಿಗಳು ಇಬ್ರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ಅವ್ರಿಗೇನು ಹೊಸದಲ್ಲ ಅದು ಬಿಡಿ, ಧರ್ಮಸ್ಥಳಕ್ಕೆ ಹೋಗಿರಲಿಲ್ವ ಅಂತ ಸೋಮಶೇಖರ್ ಹೇಳಿದ್ರೆ, ಸುಧಾಕರ್ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಈ ವಿಚಾರವನ್ನು ಜೀವಂತವಾಗಿಟ್ಟುಕೊಂಡು ಅದನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಕಾಂಗ್ರೆಸ್ ಅದನ್ನು ಡಿನೈ ಮಾಡ್ತಾ ಇದೆ. ಸೊ ಒಂದು ಕಡೆ ಈಗ ಸಮರ್ಥನೆಗಳಿಗೆ ಇಳಿದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ. ನೀವು ಒಂದು ಫೋಟೋ ಗಮನಿಸಿ, ಅಲ್ಲಿ ಸಿದ್ದರಾಮಯ್ಯನವರು ಊಟ ಮಾಡ್ತಾ ಇದಾರಲ್ಲ, ಅಲ್ಲಿ ಲಕ್ಷ್ಮಣ್ ಕೂಡ ಇದ್ದಾರೆ ನೋಡಿ. ಇಲ್ಲಿ ಈ ಕಡೆ ಸೈಡಲ್ಲಿ ಲಕ್ಷ್ಮಣ್ ಅವರೇ ಹೇಳಿದ್ರು ಅವತ್ತು ಗೋಕುಲಾಷ್ಟಮಿ ಇತ್ತು, ಹಾಗಾಗಿ ಸಿದ್ದರಾಮಯ್ಯ ನಾನ್ ವೆಜ್ ಇತ್ತು ಅಡುಗೆ ಬಟ್ ತಿನ್ನಲಿಲ್ಲ ಅವರು ಅಂತ. ಇವ್ರದ್ದು ಇದೇ ಕತೆ ಇವ್ರದ್ದು ಅಂತ ಬಿಜೆಪಿಯವರು ಆಡ್ತಾ ಇರತಕ್ಕಂಥ ಮಾತು. ಈಗ ಅದೆಲ್ಲ ಏನು ಧರ್ಮಸ್ಥಳದಲ್ಲಿ ಫಿಶ್ ತಿನ್ಬಿಟ್ಟು ಧರ್ಮಸ್ಥಳಕ್ಕೆ ಹೋದೆ ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿದರು. ನಾವು ಸಾಮಾನ್ಯವಾಗಿ ಕರ್ನಾಟಕದ ಜನರ ಭಾವನೆಗಳು ನಾನ್ ವೆಜ್ ತಿಂದ ತಕ್ಷಣ ದೇವಸ್ಥಾನ ಒಳಗಡೆ ಹೋಗೋದಿರಲಿ, ದೇವಸ್ಥಾನದ ಕಾಂಪೌಂಡ್ಗೂ ಕೂಡ ಸಾಮಾನ್ಯವಾಗಿ ಯಾರೂ ಹೋಗೋದಿಲ್ಲ. ಇವ್ರಿಗೆ ಅವೆಲ್ಲ ಏನಿಲ್ಲ, ಕಾಮನ್ ತಿನ್ನುತ್ತಾರೆ, ಹೋಗ್ತಾ ಇರ್ತಾರೆ. ಅದಕ್ಕೇನು ನಾನೇನು ಕಾಮೆಂಟ್ಸ್ ಮಾಡಲ್ಲ. ಯಾಕೆ ಅವರವರ ಭಾವನೆಗಳು, ನಮ್ಮ ಭಾವನೆಗಳು ನಾನ್ ವೆಜ್ ತಿಂದರೆ ದೇವಸ್ಥಾನಕ್ಕೆ ಹೋಗಲ್ಲ. ನಾನು ಅದರಲ್ಲಿ ಅದೆಲ್ಲ ನಾನು ವೈಯಕ್ತಿಕವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ವಿಷಯಾಧಾರಿತವಾಗಿ ಏನಾದರೂ ಚರ್ಚೆ ಮಾಡ್ತೀನಿ. ಆದರೆ ನಮ್ಮ ಹಿಂದೂ ಸಂಪ್ರದಾಯ, ನಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಅರಿತು ನಾವು ಜನ ಗಮನಿಸ್ತಾರೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಈ ದೇಶದಲ್ಲಿ ಕೆಲವು ಆಚಾರ ವಿಚಾರಗಳಿದೆ, ಅದರ ಪ್ರಕಾರನೇ ನಾವು ನಡೀಬೇಕು. ನಮಗಿಷ್ಟ ಬಂದಂಗೆ ನಾವು ನಡೆದ್ರೆ ಜನ ನಮ್ಮನ್ನು ಟೀಕೆ ಮಾಡ್ತಾರೆ. ಹೇಳಿದ್ರೆ ಇಂಥದ್ದು ತಿಂದು ಬಂದು ಅದೇನೆ, ಈ ರೀತಿ ವಿತಂಡವಾದಗಳಿಗೆ ಉತ್ತರ ಇರೋದಿಲ್ಲ, ಆದರೆ ಜನರು ಈ ವಿತಂಡವಾದಕ್ಕೆ ಉತ್ತರ ಕೊಡ್ತಾರೆ. ಮಡಿಕೇರಿನಲ್ಲಿ ನಾನ್ ವೆಜಿಟೇರಿಯನ್ ಇತ್ತು, ಸಿದ್ದರಾಮಯ್ಯನವರು ಊಟ ಮಾಡಲಿಲ್ಲ. ಕೃಷ್ಣದ ಜನ್ಮದ ದಿನ ಅವರು ಊಟ ಮಾಡಿದ್ದು ಅಕ್ಕಿ ರೊಟ್ಟಿ, ಒಂದು ಮುದ್ದೆ, ಮತ್ತು ಬಿದಿರಿಂದ ಅದೇನೋ ಹೊಸದಾಗಿ ಪಲ್ಯ ಮಾಡಿದರು. ಅದನ್ನು ತಿನ್ಕೊಂಡು ಅಲ್ಲಿಂದ ನಾವು ಹೊರಡಬೇಕಾದ್ರೆ ಈ ಫೋಟೋ ಏನು ವೈರಲ್ ಆಗ್ತಾ ಇದೆ, ಅದು ಸುದರ್ಶನ್ ಗೆಸ್ಟ್ ಹೌಸ್ ಫೋಟೋ ಅಲ್ಲ, ಅದು ಚಂದ್ರಕಲ್ ಅವ್ರ ಮನೆಯವರ ಫೋಟೋ. ಅದು ಅವ್ರು ತಿನ್ನಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವಾಗ ತಾನೇ ಊಟ ಮಾಡ್ಕೊಂಬಂದಿದ್ದೋ ನಾವು. ಸುಮ್ಮನೆ ಅವ್ರ ಬಲವಂತಕ್ಕೋಸ್ಕರ ಅರ್ಧ ಅಕ್ಕಿ ರೊಟ್ಟಿ ತಿಂದ್ರೆ ಅವ್ರು ಅಷ್ಟೇ. ಅಕ್ಕಿ ರೊಟ್ಟಿ, ಮುದ್ದೆ, ಹಲವಾರು ಖಾದ್ಯಗಳನ್ನು ನಾವು ಮಾಡಿದ್ದೀವಿ. ಆದರೆ ಅವತ್ತು ಅವರು ನಮ್ಮ ಕೊಡಗಿನ ಸಂಪ್ರದಾಯದ ಈ ಮಳೆಗಾಲದಲ್ಲಿ ಸೇವಿಸುವಂಥ ಒಂದು ಬ್ಯಾಂಬೂ ಶೂಟ್, ಅಂದರೆ ಕಣಲೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕಣಲೆ. ಫಸ್ಟೇ ನಾನು ಅವರಿಗೆ ಕಣಲೆ ಸಾರು ಮತ್ತು ತುಪ್ಪ ಮತ್ತು ಅಕ್ಕಿ ರೊಟ್ಟಿಯನ್ನು ಬಡಿಸ್ದೆ ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಅದನ್ನೇ ಸೇವಿಸಿದ್ರು. ಅವತ್ತು ಅವರು ನಾನ್ ವೆಜ್ಜನ್ನು ಸೇವಿಸಲಿಲ್ಲ. ಇದಕ್ಕೆ ನಾನೇ ಒಂದು ಉದಾಹರಣೆ. ಯಾಕೆ ಅಂತೇಳಿದರೆ ನಾನು